ಫ್ರೆಂಡ್ಸ್ ನಮ್ಗೆ ಸ್ವಾಗತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ನೀರಿನ ನೀರ ನೇಮಕಾತಿ ಹುದ್ದೆಗಳ ಬದಲಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ಕೊನೆ ನೋಡಿ ಮತ್ತು ವಿಡಿಯೋ ತಪ್ಪದ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಹತ್ರ ಒಂದು ಬೆಲ್ ಐಕನ್ ಇದೆ ಆ ಕ್ಲಿಕ್ ಮಾಡಿದ್ರೆ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ ತಮಗೆ ತಕ್ಷಣ ನೋಟ್ ಬುಕ್ಸ್ ಬರ್ತೀನಿ ಹೀಗಾಗಿ ನನ್ನ ವಿಡಿಯೋ ನೋಡಲು ಅನುಕೂಲ ಆಗುವುದು ಅಂತ ಹೇಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ದ ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ನಲ್ಲಿ ಖಾಲಿರುವ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊಡಿಸಲಾಗಿದೆ ಅಪ್ಲಿಕೇಶನ್ ಅಥವಾ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ಅಪ್ಲಿಕೇಶನ್ ಡೇಟ್ ಇರುತ್ತದೆ ಎರಡು ಸಾವಿರದ ಹದಿನೆಂಟು ನಂತರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೂವತ್ತು ಜನವರಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಎರಡು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ನಡೆಯಲಿದೆ ಮತ್ತು ಇದರ ಜೊತೆಗೆ ಅಬ್ಜೆಕ್ಟಿವ್ ಟೆಸ್ಟ್ ಅಂದರೆ ಅಥವಾ ಡಿಸ್ಕ್ರಿಪ್ಟಿಟಿವ್ ಟೆಸ್ಟ್ ಅಥವಾ ಲೆಟ್ರಿ ರೇಟಿಂಗ್ ಮತ್ತು ಎಸ್ ಎ ರೇಟಿಂಗ್ ಕೂಡ ಇದೇ ತಾರೀಕಿನಂದು ಇರುತ್ತದೆ ಓಕೆ ಇದರ ಹುದ್ದೆಗಳ ವಿವರ ಕಂಪ್ನಿ ಸೆಕ್ರೆಟರಿ ಎರಡು ಹುದ್ದೆ ವಿದ್ಯಾರ್ಥಿ ಅರ್ಹತೆ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಇಂಡಿಯಾದಿಂದ ಎ ಸಿ ಎಸ್ ಮತ್ತು ಎಫ್ ಸಿ ಎಸ್ ಮತ್ತು ಸಂಬಂಧಪಟ್ಟ ಸಂಬಂಧಪಟ್ಟ ವಿಷಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ಅದನಂತರ ಫೈನಾನ್ಸ್ ಆ್ಯಂಡ್ ಅಕೌಂಟೆಂಟ್ಸ್ ಮೂವತ್ತೈದು ಹುದ್ದೆಗಳು ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಮೂವತ್ತೈದು ಹುದ್ದೆಗಳು ಇದರಲ್ಲಿ ವಿದ್ಯಾರ್ಥಿ ಸಿ ಎ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದರೂ ಅರ್ಜಿ ಸಲ್ಲಿಸಬಹುದು ನಂತರ ಜನರಲ್ಲಿ ಎರಡು ನಲವತ್ತೈದು ಹುದ್ದೆಗಳು ವಿದ್ಯಾರ್ಥಿ ಯಾವುದೇ ವಿಷಯದಲ್ಲಿ ಕನಿಷ್ಠ ಅರವತ್ತು ಅಂಕಗಳೊಂದಿಗೆ ಪದವಿ ಸ್ನಾತಕೋತ್ತರ ಪದವಿ ಪಡೆದರೂ ಅರ್ಜಿ ಸಲ್ಲ ಸಲ್ಲಿಸಬಹುದು ನಂತರ ವಯೋಮತಿ ನೋಡಿ ಅಭ್ಯರ್ಥಿಗಳು ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಹಾಗೂ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸು ಸಿಡಿಲಿಕ್ಕೆ ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ರೂಪಾಯಿ ಆರುನೂರು ರೂಪಾಯಿ ಅದನಂತರ ನಂತರ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ರೂಪಾಯಿ ನೂರು ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ಅಭ್ಯರ್ಥಿಗಳನ್ನು ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಮೊದಲಿಗೆ ಪೂರ್ವಭಾವಿ ಪರೀಕ್ಷೆ ನೋಡಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೂವತ್ತು ಮಾರ್ಚ್ನ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ನಿಮಿಷ ರೀಸನಿಂಗ್ ಮೂವತ್ತೈದು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತೈದು ಮಾರ್ಕ್ಸಿಂದು ಇಪ್ಪತ್ತೈದು ನಿಮಿಷ ಮತ್ತು ಕ್ವಾಂಟಿಟಿವ್ ಅಪ್ಡ್ಯೂಟ್ಯೂಡು ಮೂವತ್ತೈದು ಮೂವತ್ತೈದು ಮಾರ್ಕ್ಸಿಂದು ಇಪ್ಪತ್ತು ನಿಮಿಷ ಪ್ರಶ್ನೆ ಪತ್ರಿಕೆ ಇರುತ್ತದೆ ಈ ಮೆಂಟಲ್ ಅಬಿಲಿಟಿ ಮತ್ತು ಕ್ವಾಂಟಿಟಿವ್ ಅಪ್ಟ್ಯೂಟು ಇದು ಇಂಗ್ಲೀಷ್ ಮತ್ತು ಹಿಂದಿಯ ಲ್ಯಾಂಗ್ವೇಜಲ್ಲಿ ಕೂಡ ಬರೀಬೋದು ಟೋಟಲ್ ಆಗಿ ನೂರು ಮಾರ್ಷಿನ ಪ್ರಶ್ನೆ ಪತ್ರಿಕೆ ಇರುತ್ತದೆ ಸಮಯ ಒಂದು ಗಂಟೆ ಇರುತ್ತದೆ ಅದಕ್ಕೆ ಓಕೆ ನಂತರ ಟೆಸ್ಟ್ ಆಫ್ ರೀಸನಿಂಗ್ದು ನಲವತ್ತು ಪ ಅಂದರೆ ಮೇನ್ಸ್ ಎಕ್ಸಾಮ್ ಇದು ಅಥವಾ ಮುಖ್ಯ ಪರೀಕ್ಷೆ ಅದು ನಾನು ಇದು ಹೇಳುತ್ತಿದೆ ನೋಡಿ ನಲವತ್ತು ವರ್ಷದ್ದು ಮೆಂಟಲ್ಬಿಟಿ ಇರುತ್ತದೆ ಮತ್ತು ನಲವತ್ತು ಮಾರ್ಷ್ಯದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತದೆ ನಂತರ ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್ ಅದು ನಲ್ವತ್ತು ಮಾರ್ಷಿಂದ ಇರುತ್ತದೆ ಟೆಸ್ಟ್ ಆಫ್ ಕ್ವಾಂಟಿಟಿವ್ ಅಪ್ಟ್ರೀಡು ನಲವತ್ತು ಮಾರ್ಷಿಂದ ಇರುತ್ತೆ ಮತ್ತು ಪ್ರೊಫೆಷನಲ್ ಮತ್ತು ಟೆಕ್ನಿಕಲ್ ನಾಲೆಜ್ ಬದ್ಧರಿಗೆ ನಲವತ್ತು ಮಾರ್ಷದಂದು ಪ್ರಶ್ನೆಗಳು ಇರುತ್ತವೆ ಟೋಟಲ್ ಆಗಿ ಎರಡು ನೂರು ಮಾರ್ಷನ್ ಪ್ರಶ್ನೆ ಪತ್ರಿಕೆ ಮತ್ತು ಎರಡು ತಾಸಿನ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಇದು ಅದನಂತರ ನಂತರ ಡಿಸ್ಕ್ರಿಪ್ಟಿವ್ ಟೆಸ್ಟ್ ನೋಡಿ ಮೂರನೇದಾಗಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ನೋಡಿ ಇದು ಅದೇ ಅದೇ ತಾರೀಕಿನಲ್ಲಿಂದು ನಡೆಯುತ್ತದೆ ಮೇನ್ಸ್ ಎಕ್ಸಾಮ್ ನಡೀತಾರೋ ಅದೇ ತಾರೀಕಿನ ನಡೆಯುತ್ತದೆ ಇದು ಮೂವತ್ತು ಮಾರ್ಷಿನ ಪ್ರಶ್ನೆ ಪತ್ರಿಕೆ ಆಗಿದ್ದು ಇದರಲ್ಲಿ ಲೆಟರ್ ರೈಟಿಂಗ್ ಹತ್ತು ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆ ಮತ್ತು ಎಸ್ ಐ ಇಪ್ಪತ್ತು ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇದು ಟೋಟಲ್ ಆಗಿ ಮೂವತ್ತು ಮಾರ್ಷಿನ ಪ್ರಶ್ನೆ ಪತ್ರಿಕೆ ಇದ್ದು ಮೂವತ್ತು ನಿಮಿಷ ನಡೆಯುತ್ತದೆ ಈ ಪ್ರಶ್ನೆ ಪತ್ರಿಕೆ ಓಕೆ ನಂತರ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಬೆಳಗಾವಿ ಕಲಬುರಗಿ ಹುಬ್ಬಳ್ಳಿ ಬೆ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇವು ಪ್ರಶ್ನೆ ಪತ್ರಿಕೆಯ ಸರಿ ಪರೀಕ್ಷೆಯ ಕೇಂದ್ರಗಳಾಗಿವೆ ಓಕೆ ಫ್ರೆಂಡ್ಸ್ ತಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಕೋತೀನಿ ದಯಮಾಡಿ ನಿಮ್ಮ ಗೆಳೆಯ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾವು ನಿಮ್ಮ ಗೆಳೆಯರ ತನಕ ವಿಡಿಯೋ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸರಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ